मातर्मे मातरिष्वन्न पितरतुल गुरो भ्रातरिष्टाक्तबंधो स्वामिन् सर्वांतरात्मन् नजर जरयितर्जन्म मृत्यामयानाम् गोविंदे देहि भक्तिं भवदित भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् शाश्वती मातुदेवा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका 14ನೇ ಅಧ್ಯಾಯ ಶುರು ಆಗಿತ್ತು. ಆ 14ನೇ ಅಧ್ಯಾಯದ ಮೊದಲನೆಯ ಶ್ಲೋಕ ಹೀಗೆ, ಮೊದಲು ಮತ್ತು ಎರಡನೆಯ ಶ್ಲೋಕವನ್ನು ಓದಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹರಿವಂಶವನ್ನು ನಾವು ನೋಡಲಿದ್ದೇವೆ. ಆ ಶ್ಲೋಕ ಹೀಗಿದೆ. ಮೊದಲನೆಯದ್ದು, ಕೃಷ್ಣೋ ವಿಮೋಚ್ಯ ಪಿತರ ಅಭಿವಂದ್ಯ ಸರ್ವ ವಂದ್ಯೋಪಿ ರಾಮತಹಿತ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಪ್ರಣಿಧಾಯ ಚೋಗ್ರ ಸೇನೆ ದ್ವಿಜತ್ವಮುಪಗಮ್ಯ ಮುಮೋಚ ನಂದಂ. ಕೃಷ್ಣ ಶ್ರೀಕೃಷ್ಣನು, ಪಿತರವು ತಂದೆ ತಾಯಿಗಳಾದ ವಸುದೇವ ದೇವಕಿಯರನ್ನು ವಿಮೋಚ್ಯ ಬಂಧನದಿಂದ ಬಿಡುಗಡೆ ಮಾಡಿ, ಸರ್ವವಂದ್ಯೋಪಿ ರಮಾಬ್ರಹ್ಮಾದಿಗಳಿಂದ ನಮಸ್ಕೃತನಾದರೂ ಕೂಡ ಪಿತರೌ ಅಭಿವಂದ್ಯ, ತಂದೆ ತಾಯಿಗಳಿಗೆ ನಮಸ್ಕರಿಸಿ. ತಪ್ಪಾಯಿತು, 13 ವರ್ಷ ಸುಖವಾಗಿ ಕಾಡಿನಲ್ಲಿ ಕಳೆದು ಬಿಟ್ಟೆವು, ನಿಮ್ಮ ಕಷ್ಟಗಳಿಗೆ ನಾವು ದನಿಯಾಗಲಿಲ್ಲ, ಮಕ್ಕಳಾದವರ ಕರ್ತವ್ಯ ಏನು ತಂದೆ ತಾಯಿಗಳ ದುಃಖವನ್ನು ಪರಿಮಾರ್ಜನೆ ಮಾಡೋದು, ಆದರೆ ನೀವಿಂತಹ ಘೋರವಾದ ದುಃಖದಲ್ಲಿ ಇದ್ರಿ, ಆದರೆ ನಮಗೇನು ಮಾಡಲಿಕ್ಕೆ ಆಗಲಿಲ್ಲ, ಆ ಅಜ್ಞಾನವನ್ನು ಕ್ಷಮಿಸಬೇಕು ಅಂತ ದೇವರು ಕೇಳಿಕೊಂಡ ಅಂತೆ. ಆಮೇಲೆ ಧರ್ಮಸ್ಯ ಪ್ರತಿಪಾಲನಾಯ, ದೇವರೂ ಕೂಡ ಧರ್ಮವನ್ನು ನಡೆಸ್ತಾನೆ ಅಂತ ತೋರಿಸಲಿಕ್ಕಾಗಿ, ಧರ್ಮವನ್ನು ಪಾಲನೆ ಮಾಡ್ತಾನೆ ಮಾಡಿ ತೋರಿಸ್ತಾನೆ ಅನ್ನೋದನ್ನು ತಿಳಿಸಲಿಕ್ಕಾಗಿ, ದ್ವಿಜತ್ವ ಉಪಗಮ್ಯ ಉಪನಯನವನ್ನು ಹೊಂದಿ, ಉಗ್ರಸೇನೆ ರಾಜ್ಯ ಪದವೀಂ ಪ್ರಣಿಧಾಯ, ಉಗ್ರಸೇನನಲ್ಲಿ ರಾಜ್ಯವನ್ನು ಇಟ್ಟು ನಂದಂ ಮುಮೋಚ ನಂದನನ್ನು ಬೀಳ್ಕೊಟ್ಟ. ನಂದೋಪಿ ಸಾಂತ್ವವಚನೈರನುನೀಯ ಮುಕ್ತ ಕೃಷ್ಣೇನ ತಚ್ಚರಣ ಪಂಕಜಮಾತ್ಮ ಸಂಸ್ಥಂ ಕೃತ್ವಾ ಜಗಾಮತಃ ಗೋಪಗಣೇನ ಕೃಚ್ಛರಾತ್ ಧ್ಯಾಯನ್ ಜನಾರ್ದನಮುವಾಸವನೇ ಸಭಾರ್ಯ. ನಂದೋಪಿ, ನಂದನೂ ಕೂಡ ಸಾಂತ್ವವಚನೈ, ದೇವರು ಸಂತೈಸಿದ, ಇಲ್ಲಿ ತನಕ ಸುಖವಾಗಿ ಬಾಳಿದೆವು, ನಿಮಗೆ ಗೊತ್ತಿತ್ತಲ್ವಾ ನಾವು ನಿನ್ನ ಮಕ್ಕಳಲ್ಲ ಅಂತ, ಆದರೂ ಕೂಡ ತಂದೆಯ ಪ್ರೀತಿಯನ್ನು ನೀಡಿತ್ತೆ ಅಂತ ಹೇಳಿ ನಂದನನ್ನ ಓಲೈಸಿ, ನೀ ಇನ್ನು ಹೊರಡಬಹುದು, ನನ್ನ ಕೆಲಸ ಇಲ್ಲಿ ಶುರು ಆಗತ್ತೆ ಎಂದ. 13 ವರ್ಷದ ಹುಡುಗನಿಗೆ ಈ ತರಹದ ಪ್ರಬುದ್ಧತೆ, ಆ ಮೆಚ್ಯೂರಿಟಿ, ಬಿಟ್ಟ ನೀವು ಹೊರಡ್ಬೋದು ಅಂತ. ಅವನು ಕೂಡ ತಚ್ಚರಣ ಪಂಕಜ ಆತ್ಮ ಸಂಸ್ಥಂ ಕೃತ್ವ, ದೇವರ ಅಡಿಗಳನ್ನು ನೆನೆಯುತ್ತಾ ಕೃಚ್ಛರಾತ್ ಕಷ್ಟಪಟ್ಟು ಕಾಡಿಗೆ ತೆರಳಿದ. ಜನಾರ್ದನಂ ಧ್ಯಾಯನ್, ದೇವರನ್ನು ನೆನೆಯುತ್ತಾ ಒನೇ ಉವಾಸ, ಹೆಂಡತಿಯೊಡಗೂಡಿ ಕಾಡಿನಲ್ಲಿ ವಾಸ ಮಾಡಿದ. ಇದಿಷ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದು. ಇದನ್ನು ಹೇಳಬೇಕು ಅಂತ ಅನ್ನಿಸುತ್ತೆ, ಇದನ್ನು ನೋಡಿ ಹರಿವಂಶವನ್ನು ಹೇಳಬೇಕು. ಹರಿವಂಶದಲ್ಲಿ ಹೀಗಿದೆ, 78ನೆಯ ಅಧ್ಯಾಯ, ಯಾವುದರಲ್ಲಿ, ಬೋರಿ ಪಾಠದಲ್ಲಿ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಆ ಬೋರಿ ಪಾಠದಲ್ಲಿ ಹೀಗಿದೆ,
उग्रसेनस्तु कृष्णस्य समीपं दुःखितो ययौ पुत्रशोकाभिसंतप्तः विषपीत इव स्खलन्। ಕಂಸ ಸತ್ತ ಮೇಲೆ ಉಗ್ರಸೇನ ಕೃಷ್ಣನ ಬಳಿಗೆ ಹೋದ, ವಿಷಪೀತ ಇವ ಸ್ಖಲನ್, ವಿಷವನ್ನು ಕುಡಿದು ಜಾರುತ್ತಾ ತಡವರಿಸಿ ಹೋಗುವ ಹಾಗೆ ಅವನು ಹೋದ. ಸದದರ್ಶ ಗೃಹೇ ಕೃಷ್ಣಂ ಯಾದವೈರಭಿಸಂವೃತಂ ಪಶ್ಚಾನುತಾಪಾಧ್ಯಾಯಂತಂ ಕಂಸಸ್ಯ ನಿಧನಾವಿಲಂ. ಇಡೀ ಅಧಿಕಾರಿಗಳು, ಸೇನೆ ಎಲ್ಲ ಕೃಷ್ಣನಲ್ಲಿ ಕೇಂದ್ರೀಕೃತವಾಗಿವೆ. ಯಾಕೆಂದರೆ ಅವನು ಹೊಸ ರಾಜ, ಕಂಸನನ್ನು ಅವನು ಕೊಂದಿದ್ದಾನೆ, ಆದ್ದರಿಂದ ನೆಕ್ಸ್ಟ್ ಜವಾಬ್ದಾರಿ ಯಾರದ್ದು? ಕೃಷ್ಣನದ್ದು. ಹೀಗಾಗಿ ಎಲ್ಲರೂ ಕೃಷ್ಣನ ಸುತ್ತ ಇದ್ರಂತೆ. ಅಂತಹ ಕೃಷ್ಣನನ್ನು ನೋಡಿದ ಉಗ್ರಸೇನ, ಕಂಸನಾರಿ ಪ್ರಲಾಪಾಂಶ್ಚ ಶ್ರುತ್ವಾ ಸುಕರುಣಾನ್ ಬಹೂನ್ ವಿಗರಹ ಮಾಣಮಾತ್ಮಾನಂ ತಸ್ಮಿನ್ ಯಾದವ ಸಂಸದಿ. ಕೃಷ್ಣ ಅವನು ಏನಂದುಕೊಳ್ತಾ ಇದ್ದ ಆ ಸಂದರ್ಭದಲ್ಲಿ, ಅಂದರೆ ಅವನು ಅಂದುಕೊಳ್ತಾ ಇದ್ದಂತೆ ಕೃಷ್ಣನ ಕಂಸನ ಹೆಂಡತಿಯರೆಲ್ಲ ಅಳ್ತಾ ಇರೋದನ್ನು ನೋಡಿ, ಛ ನಾನು ಈ ಕೆಲಸ ಮಾಡಬಾರ್ದಿತ್ತು ಅಂತ ಅಂದ್ಕೊಂಡಂಥವ್ನು ಕೃಷ್ಣ. ಅಹೋ ಮಯಾತಿ ಬಾಲೇನ ನರರೋಷಾನುವರ್ತಿನ ವೈಧವ್ಯಂ ಸ್ತ್ರೀ ಸಹಸ್ರಾಣಾಂ ಕಂಸಸ್ಯಾಸ್ಯ ಕೃತೇ ಕೃತಂ. ತೀರ ಬಾಲಿಷ್ಯದಿಂದ ವರ್ತಿಸಿದೆ ನನ್ನ ಸಿಟ್ಟಿನಿಂದ ಕಂಸನ ಸಾವಿರಾರು ಜನ ಹೆಣ್ಣು ಮಕ್ಕಳು ವೈಧವ್ಯವನ್ನು ಅನುಭವಿಸುವಂತಾಯಿತು. ಕಾರುಣ್ಯಂ ಖಲು ನಾರೀಷು ಪ್ರಾಕೃತಸ್ಯಾಪಿ ಜಾಯತೆ ಏವಮಾರ್ತಂ ರುದಂತೀಜು ಮಯಾ ಭರ್ತರಿ ಪಾತಿತೆ ಪರಿದೇವಿತ ಮಾತ್ರೇಣ ಶೋಕ ಖಲು ವಿಧೀಯತೆ. ಹೆಣ್ಣು ಮಕ್ಕಳ ಅಳು ಅತ್ಯಂತ ನೀಚನಾದವನಿಗೂ ಒಂದು ಬಾರಿ ಕರುಳು ಹಿಂಡುವಂತೆ ಮಾಡುತ್ತೆ. ನಾನು ಹೀಗೆ ಮಾಡಬಾರದಿತ್ತು ಅಂತ, ಆದರೆ ಏನು ಮಾಡೋದು, ಕೃತಾಂತಸ್ಯಾನಭಿಜ್ಞಾತ ಸ್ತ್ರೀಣಾಂ ಕಾರುಣ್ಯ ಸಂಭವ. ವಿಧಿ ಗೊತ್ತಿರಬೇಕಲ್ಲ, ಹೆಣ್ಣು ಮಕ್ಕಳ ಮೇಲೆ ವಿಧಿಗೆ ಕರುಣ ಇಲ್ಲ, ಇಲ್ಲ ಅಂದರೆ ಕಂಸನನ್ನು ಯಾಕೆ ಸಾಯಿಸ್ತಾ ಇತ್ತು? ಕಂಸಸ್ಯ ಹಿ ವಧ ಶ್ರೇಯಾನ್ ಪ್ರಾಗೇವಾಭಿಮತೋ ಮಮ ಸತಾಂ ಉದ್ವೇಜನೀಯಸ್ಯ ಪಾಪೇಶ್ವಭಿರತಸ್ಯ ಚ. ಕಂಸ ಸಾಯಲೇಬೇಕಿತ್ತು, ಕಂಸ ಸಾಯುವುದಕ್ಕೆ ಎಲ್ಲ ರೀತಿಯಿಂದ ಅರ್ಹನಾಗಿದ್ದ. ಯಾಕೆಂದರೆ ಸತಾಂ ಉದ್ವೇಜನೀಯಸ್ಯ, ಸಜ್ಜನರಿಗೆಲ್ಲ ಉದ್ವೇಗವನ್ನು ಉಂಟು ಮಾಡ್ತಾ ಇದ್ದ, ಪಾಪದಲ್ಲಿ ಅಭಿರತನಾಗಿದ್ದ. ಲೋಕೇ ಪತಿತವೃತ್ತಸ್ಯ ಪುರುಷಸ್ಯ ಅಲ್ಪಮೇಧತಃ, ಅವನ ಪ್ರಜ್ಞೆ ಚೆನ್ನಾಗಿರಲಿಲ್ಲ, ರಾಜನಾಗ್ಬಿಟ್ಟಿದ್ದ. ಆಮೇಲೆ ಪತಿತವೃತ್ತಸ್ಯ, ಅವನ ನಡವಳಿಕೆ ಒಂದು ಚೂರೂ ಚೆನ್ನಾಗಿರಲಿಲ್ಲ. ಅಕ್ಲಿಷ್ಟಂ ಮರಣಂ ಶ್ರೇಯೋ ನ ವಿದ್ವಷ್ಟಸ್ಯ ಜೀವಿತಂ ಕಂಸ ಪಾಪರತಿಶ್ಚೈವ ಸಾಧೂನಾಂ ಚಾಪ್ಯ ಸಮ್ಮತಃ. ಅಕ್ಲಿಷ್ಟಂ ಮರಣಂ, ಇಷ್ಟೆಲ್ಲ ಜನರ ಬೈಗುಳಕ್ಕೆ ಒಳಗಾಗೋದಕ್ಕಿಂತ ಕಂಸ ಸತ್ತಿದ್ದೇ ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು, ನನ್ನ ಕೈನಲ್ಲಿ ವಿಧಿ ಹೀಗೆ ಮಾಡಿಸಿದೆ. ಕಂಸ ಪಾಪ ರತಿಶ್ಚೈವ, ಏನು ಮಾಡೋದು, ಕಂಸನಿಗೆ ಪಾಪದಲ್ಲಿಯೇ ರತಿ. ಧಿಕ್ಷಬ್ದ ಪತಿತಶ್ಚೈವ ಜೀವಿತೇ ಚಾಶ್ಚಕಾದಯ. ವಸ್ತುತಃ ಧಿಕ್ಷಬ್ದ ಪತಿತಃ, ನಾನು ಸಾಯಿಸಿದ್ದು ಅಂತನ್ನೋದು ಅತ್ಯಂತ ಮೇಲುನೋಟದ ಮಾತು. ಎಲ್ಲ ಜನರು ಬೈದುಕೊಂಡದ್ರಿಂದಲೇ ಅವನು ಸತ್ತೋಗಿದ್ದಾನೆ, ನಾನು ಮುಟ್ಟಿದೆ ಅಷ್ಟೇ. ಸ್ವರ್ಗೇ ತಪೋಭೃತಾಂ ವಾಸ ಫಲಂ ಪುಣ್ಯಶ್ಚ ಕರ್ಮಣ ಇಹಾಪಿ ಯಶಸಾ ಯುಕ್ತ ತತ್ರ ಸ್ಥೈರುಪಧಾರ್ಯತೆ ಯದಿಶ್ಚಿರ್ನಿರುವೃತಾ ಲೋಕಾಃ ಶಿಶ್ಚ ಧರ್ಮ ಪರಾಪ್ರಜಾ ನರಾಧರ್ಮ ಪ್ರವೃತ್ತಾಶ್ಚ ನನೃಪೋ ವಿಕೃತೋ ಭವೇತ್. ಲೋಕ ಎಲ್ಲ ಸುಖವಾಗಿದ್ದಿದ್ರೆ, ಪ್ರಜೆಗಳೆಲ್ಲ ಧರ್ಮಪರರಾಗಿ ಇದ್ದಿದ್ರೆ, ಅವನು ಧರ್ಮದಲ್ಲಿ ರತನಾಗಿರ್ತಿದ್ದಿದ್ರೆ ಕಂಸ ಶತ್ರು ಅವನ ಕಡೆಯವ್ರಿಗೇನು ಅನ್ನಿಸ್ತಾ ಇರಲಿಲ್ಲ.
ಒಬ್ಬ ವ್ಯಕ್ತಿ ಚೆನ್ನಾಗಿ ಬಾಳಿದ್ದಾನೆ ಅನ್ನೋದಕ್ಕೆ ಏನು ಪ್ರೂಫು ಅಂತಂದ್ರೆ ಅವನು ಸತ್ತಾಗ ಅವನು ಕರ್ತವ್ಯವನ್ನು ಪೂರ್ತಿ ಮಾಡಿದ್ದಾನೆ ಅಂತನ್ನುವ ತೃಪ್ತಿ ಇರಬೇಕು ಹೆಂಡತಿ ಮಕ್ಕಳಿಗೆ. ಅದು ಅವನು ಚೆನ್ನಾಗಿ ಬಾಳಿದ್ದರ ಕುರುಹು. ದುಃಖ ಆಗೋದಾಗತ್ತೆ, ಆದರೆ ಈ ಪರಿ ದುಃಖ ಆಗಲ್ಲ. ಇಷ್ಟ ಧರ್ಮೇಶು ಲೋಕೇಶು ಕರ್ತವ್ಯಂ ಪಾರಲೌಕಿಕಂ ಗುಣೇಶು ದುಷ್ಟವೃತ್ತಾನಾಂ ಕೃತಾಂತ ಕುರುತೇ ಪದಂ. ಯಾವಾಗ ಅವನ ದುರಂತ ಅಂತ ಹೇಳಿದ್ರೆ ಅವನ ಸಾವು ದುರಂತ ಆಗೋದು ಯಾವಾಗ ಅಂದರೆ ಗುಣದ್ವೇಷ ಮಾಡಿದಾಗ. ಇವನು ಗುಣದ್ವೇಷಿ. ಅತೀವ ದೇವಾ ರಕ್ಷಂತಿ ನರಂ ಧರ್ಮ ಪರಾಯಣಂ ಕರ್ತಾರ ಸುಲಭಾ ಲೋಕೆ ದುಷ್ಕೃತ ಸ್ಯೇಹ ಕರ್ಮಣಃ. ನಾನಾದರೂ ಏನು ಮಾಡೋ ಹಾಗಿದ್ದೆ, ಕೃಷ್ಣ ಹೇಳೋದು ಕೆಟ್ಟ ಕೆಲಸ ಮಾಡೋದು ಸುಲಭ, ಒಳ್ಳೆಯ ಕೆಲಸ ಮಾಡಿದ್ರೆ ದೇವತೆಗಳ ರಕ್ಷಣೆ ಇರುತ್ತೆ, ಆದರೆ ಅದರಲ್ಲಿ ನಂಬಿಕೆ ಇಲ್ಲದೆ ಇದ್ದವ್ರು ಮುಂದುವರಿಯೋದೇ ಇಲ್ಲಲ್ಲ. ಹತಸ್ಸೋಯಂ ಮಯಾಕಂ ಸಹ ಸಾಧ್ವೇ ತದವಗಮ್ಯತಾಂ ಮೂಲಚ್ಛೇದ ಕೃತಸ್ತಸ್ಯ ವಿಪರೀತಸ್ಯ ಕರ್ಮಣಃ. ದುರ್ಜನರಿಗೆ ಪ್ರೋತ್ಸಾಹ ಸಿಗದ ಹಾಗೆ ಸಜ್ಜನರಿಗೆ ಪ್ರೋತ್ಸಾಹ ಸಿಗುವ ಹಾಗೆ ಅನಿವಾರ್ಯವಾಗಿ ನಾನು ಕೊಲ್ಲಲೇಬೇಕಿತ್ತು ಕಂಸನನ್ನು ಕೊಂದೆ. ತದೇಶ ಸಾಂತ್ವ್ಯತಾಂ ಸರ್ವ ಶೋಕಾರ್ಥ ಪ್ರಮದಾ ಜನ ಪೌರಾಶ್ಚ ಪುರಿಯಾಂ ಶ್ರೇಣ್ಯಶ್ಚ ಸಾಂತ್ವ್ಯತಾಂ ಸರ್ವ ಏವ ಹಿ. ಈ ಹೆಣ್ಣು ಮಕ್ಕಳನ್ನೆಲ್ಲ ನಮ್ಮ ಕಡೆಯ ಹೆಣ್ಣು ಮಕ್ಕಳು ಯಾರಾದರೂ ಸಂತೈಸುವಂತೆ ಮಾಡಿ, ಅಂದರೆ ಕಂಸನ ಮಡದಿಯರನ್ನು ಸಂತೈಸಿರಿ. ಯಾಕೆಂದರೆ ಅವರು ದುಃಖ ಪಡ್ತಾ ಇದ್ದಾರೆ. ಕಂಸ ಇಲ್ಲ ಅಂತ ಹೇಳಿದ ಕೂಡಲೇ ದುಃಖ ಪಡೋದು ಯಾಕೆ, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ. ಅದರಿಂದಾಗಿ ಅವರು ಇಲ್ಲ, ಅವರನ್ನು ಕೃಷ್ಣ ನೋಡ್ಕೊಳ್ತಾನೆ ಅಂತ ಹೇಳಿ, ನಾನು ಅವರನ್ನು ನಿಷ್ಕರುಣವಾಗಿ ಹೊರಗಡೆ ದಬ್ಬೋದಿಲ್ಲ ಅಂತ ಹೇಳಿ ಅವರಿಗೆ. ಏವಂ ಬೃವತಿ ಗೋವಿಂದೇ ವಿವೇಶಾವನತಾನನಃ ಉಗ್ರಸೇನೋ ಯದೂನ್ ಗೃಹ್ಯ ಪುತ್ರ ಕಿಲ್ಬಿಷ ಶಂಕಿತ. ಈ ರೀತಿ ಶ್ರೀಕೃಷ್ಣ ಹೇಳ್ತಾ ಇರುವಾಗ ವಿವೇಶ ಅವನತಾನನಃ ಅವರಿಬ್ಬರನ್ನು ಕರಿ. ವಿವೇಶ ಅವನತಾನನಃ, ಹೀಗೆ ಕೃಷ್ಣ ನಾನು ಧರ್ಮಕ್ಕಾಗಿ ಕಂಸನನ್ನು ಕೊಂದದ್ದು ಅಂತ ಹೇಳ್ತಾ ಇರುವಾಗ, ಧರ್ಮಕ್ಕಾಗಿ ಕಂಸನನ್ನು ಕೊಂದದ್ದು ಅಂತ ಹೇಳ್ತಾ ಇರುವಾಗ ಉಗ್ರಸೇನಃ ಅವನತಾನನಃ ವಿವೇಶ. ಉಗ್ರಸೇನ ತಲೆ ತಗ್ಗಿಸಿಕೊಂಡು ಪ್ರವೇಶ ಮಾಡಿದನಂತೆ. ಉಗ್ರಸೇನೋ ಯದೂನ್ ಗೃಹ್ಯ ಪುತ್ರ ಕಿಲ್ಬಿಷ ಶಂಕಿತ. ಮಗ ಮಾಡಿದ ಅಪರಾಧದಿಂದ ಉಗ್ರಸೇನ ಭಯಗೊಂಡಿದ್ದ. ಕೃಷ್ಣ ಮಾತನಾಡ್ತಾ ಇದ್ದಾನೆ, ವಸ್ತುತಃ ಏನು ಮಾಡೋದು, ನನಗೆ ಕೊಲ್ಲಬೇಕು ಅಂತ ಇರಲಿಲ್ಲ. ಇಷ್ಟೆಲ್ಲ ಕಂಸನ ಹೆಣ್ಣು ಮಕ್ಕಳು ಅನಾಥರಾಗ್ತಾರೆ, ಆದರೆ ಅದು ಅನಿವಾರ್ಯ ಅನ್ನುವ ಹಾಗೆ ಕೃಷ್ಣ ಮಾತನಾಡ್ತಾ ಇದ್ದಾನೆ. ಕಂಸನನ್ನು ಕೊಂದದ್ದು ವೈಯಕ್ತಿಕವಾದ ದ್ವೇಷದಿಂದಲ್ಲ, ಕಂಸನನ್ನು ಕೊಂದದ್ದನ್ನು ಅವನು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ ಕೃಷ್ಣ. ಹೀಗಿದ್ದಾಗಲೂ ಉಗ್ರಸೇನನಿಗೆ ದುಃಖದಿಂದಾಗಿ, ತನ್ನ ಮಗ ಮಾಡಿದ ತಪ್ಪಿನಿಂದಾಗಿ ಅದನ್ನು ಗ್ರಹಿಸಲಿಕ್ಕಾಗಲಿಲ್ಲ ಆ ವ್ಯತ್ಯಾಸವನ್ನು. ಪುತ್ರ ಕಿಲ್ಬಿಷ ಶಂಕಿತ, ತನ್ನ ಅಪ್ಪನಿಗೆ ಕಂಸ ಅನ್ಯಾಯ ಮಾಡಿದ್ದಾನೆ, ಅದರಿಂದ ಕಂಸನ ಅಪ್ಪನಿಗೆ ನಾನು ಶಿಕ್ಷೆ ಕೊಡಬೇಕು ಅಂತ ಕೃಷ್ಣ ಅಂದುಕೊಂಡಿದ್ರೆ ಅಂತ ಭಯ ಆಗ್ತಾ ಇತ್ತು ಅವನಿಗೆ. ಅದರಿಂದಾಗಿ ಪುತ್ರ ಕಿಲ್ಬಿಷ ಶಂಕಿತ, ಅವನು ಪ್ರವೇಗ ಮಾಡಿದ ಅಂತೆ. ಸಕೃಷ್ಣಂ ಪುಂಡರೀಕಾಕ್ಷಂ ಉವಾಚ ಯದು ಸಂಸದಿ ಬಾಷ್ಪ ಸಂದಿಗ್ಧಯ ವಾಚ ದೀನಯ ಸಜ್ಜಮಾನಯ. ಕಣ್ಣೀರು ತುಂಬಿದೆ, ಮಾತು ತಡವರಿಸ್ತಾ ಇದೆ. ಹಾಗೆ ಪ್ರವೇಗ ಮಾಡಿ ಪುತ್ರ ನಿರ್ಯಾತಿತ ಕ್ರೋಧ ನೀತೋ ಯಾಮ್ಯಾಂ ದಿಶಂ ರಿಪು ಸ್ವಧರ್ಮಾಧಿಗತಾ ಕೀರ್ತಿ ನಾಮ ವಿಶ್ರಾವಿತಂ ಭುವಿ. ಮಗು ಅಂದ ಕೃಷ್ಣನಿಗೆ, ಮೊಮ್ಮಗ ತಾನವನು. ಮಗು
ನಿರ್ಯಾತಿತ ಕ್ರೋಧ ನಿನ್ನ ಕೋಪ ಶಮನ ಆಗಿರಬೇಕು. ನಿನ್ನ ಹಗೆಯನ್ನ ಯಮನ ಪಟ್ಟಣಕ್ಕೆ ಅಟ್ಟಿದ್ದೀಯ. ಸ್ವಧರ್ಮಾಧಿಗತ ಕೀರ್ತಿಹಿ, ನಿನ್ನ ಧರ್ಮವನ್ನ ಮಾಡಿ ಕೀರ್ತಿಯನ್ನ ಪಡೆದಿದ್ದೀಯ. ತಂದೆ ತಾಯಿಗಳಿಗೆ ತೊಂದರೆ ಆದಾಗ ನೀನು ಬಂದು ಅವರನ್ನು ಬಿಡಿಸಿ ಕೀರ್ತಿಯನ್ನು ಪಡೆದಿದ್ದೀಯ. ತಂದೆ ತಾಯಿಗಳನ್ನು ಆಪತ್ತಿನಿಂದ ಪಾರು ಮಾಡಿದವ ಅನ್ನುವ ಕೀರ್ತಿ ನಿಂದಿದೆ. ನಾಮ ವಿಶ್ರಾವಿತಂ ಭುವಿ. ಇನ್ನು ಪೊಲಿಟಿಕಲ್ ಸಿನಾರಿಯೋ ನಿನ್ನನ್ನು ಕೇಂದ್ರೀಕರಿಸಿಕೊಂಡು ಇದೆ. ಸ್ಥಾಪಿತಂ ಸತ್ಸು ಮಾಹಾತ್ಮ್ಯಂ ಶಂಕಿತ ರಿಪವಕೃತಃ ಸ್ಥಾಪಿತೋ ಯಾದವೋ ವಂಶಃ ಗರ್ವಿತ ಸುಹೃದಕೃತಃ. ಸಜ್ಜನರಲ್ಲಿ ನಿನ್ನ ಮಾಹಾತ್ಮ್ಯವನ್ನು ತಿಳಿಸಿದೆ, ನಿನ್ನ ಶತ್ರುಗಳಿಗೆ ಹೆದರಿಕೆ ಉಂಟಾಗಿದೆ. ಯಾದವರು ಹೆಮ್ಮೆಯಿಂದ ಕೃಷ್ಣ ನಮ್ಮವನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸಾಮಂತೆ ಚ ನರೇಂದ್ರೇಶು ಪ್ರತಾಪಸ್ತೆ ಪ್ರಕಾಶಿತ. ಸಾಮಂತರಿಗೆಲ್ಲ ಓ ಕಂಸನಷ್ಟೇ ಬಲಿಷ್ಠ, ಕಂಸನಿಗಿಂತ ಬಲಿಷ್ಠ, ಅದರಿಂದಾಗಿ ನಾವು ಕಪ್ಪವನ್ನು ಇನ್ನು ಮುಂದೆ ಕೊಡೋದು ಮುಂದುವರಿಸಬೇಕು ಅಂತನ್ನೋ ಭಾವನೆಯನ್ನು ನೀನು ಹುಟ್ಟುಹಾಕಿದ್ದಿ. ಹೀಗಾಗಿ ಟ್ಯಾಕ್ಸಿನಲ್ಲಿ ಕಡಿಮೆ ಆಗೋದಿಲ್ಲ, ಇನ್ನು ಜಾಸ್ತಿ ಟ್ಯಾಕ್ಸ್ ಬರ್ಲಿಕ್ಕೆ ಶುರು ಆಗತ್ತೆ ನಿನಗೆ. ನೋಡಿ, ಅವನು ಒಬ್ಬ ರಾಜಕೀಯ ವ್ಯಕ್ತಿ, ಅವನು ಕೃಷ್ಣ ಕಂಸನ ಸ್ಥಾನವನ್ನು ರೀಪ್ಲೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೇನೆಲ್ಲ ಕೃಷ್ಣ ಕೊಂದಿದ್ದಾನೆ ಅಂತಂದು ಕೂಡಲೇ ಏನೇನೆಲ್ಲ ತಲೆಯಲ್ಲಿ ಬಂತು ಉಗ್ರಸೇನನ ತಲೆಯಲ್ಲಿ. ಅವರವ್ರ ಬ್ಯಾಕ್ಗ್ರೌಂಡಿಂದಲೇ ಯೋಚನೆ ಮಾಡೋದು. ಯಾರನ್ನೇ ನೋಡಿ ಅವ್ರ ಬ್ಯಾಕ್ಗ್ರೌಂಡಿಂದಲೇ ಯೋಚನೆ ಮಾಡೋದು. ಅದು ಯಾವುದೇ ಒಂದು ಈವೆಂಟನ್ನು ಅವ್ರ ಬ್ಯಾಕ್ಗ್ರೌಂಡಿಂದ ಯೋಚನೆ ಮಾಡ್ತಾರೆ. ಹೀಗಾಗಿ ಉಗ್ರಸೇನ, ಅದಕ್ಕೆ ದರ್ಶನ ಬೇಕು ಅಂತನ್ನೋದು. ದರ್ಶನ ಇದ್ದರೆ ನಿಮಗಿದು ಅರ್ಥ ಆಗುತ್ತೆ. ಅವನು ಹೇಳ್ತಾನೆ, ಪ್ರಕೃತಯೋನು ಯಾಸ್ಯಂತಿ ಸ್ತೋಷ್ಯಂತಿ ತ್ವಾಂ ದ್ವಿಜಾತಯ ಮಿತ್ರಾಣಿ ತ್ವಾಂ ಭಜಿಷ್ಯಂತಿ ಸಂಶಯಿಷ್ಯಂತಿ ಚಾರ್ಥಿನಃ. ಇನ್ನು ಮುಂದೆ ನಿನ್ನ ಸುತ್ತಲೂ ನಿನ್ನ ಮಿತ್ರರು ಸೇರಿಕೊಳ್ತಾರೆ, ಬೇಡುಗರೆಲ್ಲರೂ ನಿನ್ನನ್ನು ಬೇಡ್ತಾರೆ. ಇನ್ನು ಈ ರಾಜ್ಯದ ಅಫಿಷಿಯಲ್ಸ್ ಯಾರ್ಯಾರಿದ್ದಾರೆ, ಮಂತ್ರಿಗಳು, ಸೇನಾ ನಾಯಕರು, ಗವಾಧ್ಯಕ್ಷರು, ಪಣ್ಯಾಧ್ಯಕ್ಷರು, ತುಲಾಧ್ಯಕ್ಷರು, ಅವರೆಲ್ಲರೂ ಅಂದರೆ ಎಲ್ಲ ಮಿನಿಸ್ಟ್ರಿಯೂ ಕೂಡ ನಿನ್ನಲ್ಲಿ ಕೇಂದ್ರೀಕೃತ ಆಗುತ್ತೆ. ಗೆದ್ದವನದ್ದಲ್ವ, ಎಲ್ಲ ಅಫಿಷಿಯಲ್ಸು ನಿನ್ನನ್ನು ಆಶ್ರಯಿಸ್ತಾರೆ. ಸಂಧಿ ವಿಗ್ರಹ ಮುಖ್ಯಾಸ್ತ್ವಾಂ ಪ್ರಣಮಿಷ್ಯಂತಿ ಮಂತ್ರಿಣಃ. ನೆಕ್ಸ್ಟು ಈ ರಾಜ್ಯದ ಪರಿಸ್ಥಿತಿ ಏನು ಅಂತಂದರೆ ಅಂತ ನಿನಗೆ ರಿಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ. ಇನ್ನು ಮುಂದೆ ಗೂಢಚಾರರು, ಗಣಕಾಧ್ಯಕ್ಷರು ಎಲ್ಲರೂ ಕೂಡ, ಅಂದರೆ ಸ್ಟ್ಯಾಟಿಸ್ಟಿಕಲ್ಸ್ ರಿಪೋರ್ಟ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸನ್ನು ರಿಪೋರ್ಟ್ ಮಾಡುವವರು, ಯೋಚನೆ ಮಾಡುವವರು, ಅವರನ್ನು ಇದು ಸಂಧಿ ವಿಗ್ರಹ ಮುಖ್ಯಾಹ ಅಂತ, ಪ್ರಕೃತಯಃ ಅಂತ ಕರೀತಾರೆ. ಅವರೆಲ್ಲರೂ ಬಂದು ನಿನಗೆ ನಮಸ್ಕಾರ ಮಾಡಿ ನಿನಗೆ ರಿಪೋರ್ಟ್ ಮಾಡ್ತಾರೆ, ಕೃಷ್ಣ ರಾಜ್ಯದ ಈ ತನಕದ ಪರಿಸ್ಥಿತಿ ಹೀಗಿತ್ತು, ಇನ್ನು ಮುಂದೆಯ ಸಿಚುಯೇಷನ್ ಸಿನಾರಿಯೋ ಹೀಗಾಗತ್ತೆ ಅಂತ ಹೇಳ್ತಾರೆ. ಹಸ್ತ್ಯಶ್ವರಥ ಸಂಪೂರ್ಣಂ ಪದಾತಿ ಗಣ ಸಂಕುಲಂ ಪ್ರತಿಗ್ರಹಾಣ ಕೃಷ್ಣೇದಂ ಕಂಸಸ್ಯ ಬಲಮವ್ಯಯಂ. ಇನ್ನು ಕಂಸನ ಸೈನ್ಯವೂ ಕೂಡ ನಿನ್ನನ್ನೇ ಅವಲಂಬಿಸಿಕೊಂಡಿರುತ್ತೆ. ಧನಂ ಧಾನ್ಯಂತ ಯತ್ಕಿಂಚಿತ್ ರತ್ನಾನಿ ಆಚ್ಛಾದನಾನಿ ಚ ಸ್ತ್ರೀಯೋ ಹಿರಣ್ಯಂ ವಾಸಾಂಸಿ ಯಚ್ಚಾನ್ಯದ್ವಸು ಕಿಂಚನ. ಧನ, ಧಾನ್ಯ, ರತ್ನ, ಈ ವಸ್ತ್ರ, ಹೆಣ್ಣು ಮಕ್ಕಳು, ಬಂಗಾರ, ಬಟ್ಟೆ, ಏನೇನು ಹಣ ಅಂತ ಇದೆ ಎಲ್ಲ ಇನ್ನು ಮೇಲೆ ನಿನ್ನದು. ಕಂಸ ಏನೇನು ಭೋಗಿಸ್ತಾ ಇದ್ದ ಇದೆಲ್ಲವೂ ಕೂಡ ನಿನ್ನದು. ಏವಂ ಹಿ ವಿಹಿತೇ ಯೋಗೇ ಪರ್ಯಾಪ್ತೆ ಕೃಷ್ಣ ವಿಗ್ರಹೇ ಪ್ರತಿಷ್ಠಿತಾಯಾಂ ಮೇದಿನ್ಯಾಂ ಯದೂನಾಂ ಶತ್ರುಸೂದನ. ಹೀಗೆ ಎಲ್ಲವೂ ನಿನ್ನದು, ನಿನ್ನ ಮುಂದೆ ಏನೂ ಇಲ್ಲದವರಾಗಿ ನಾವು ನಿಂತಿದ್ದೇವೆ. ನಿನ್ನ ಎದುರುಗಡೆ ನೀನು ಈ ಸ್ವಲ್ಪ ಹೊತ್ತಿನ ಕೆಳಗಡೆ ಏನೂ ಇಲ್ಲದವನಾಗಿ ನಿಂತಿದ್ದಿ, ಈಗ ಪರಿಸ್ಥಿತಿ ತಾರುಮಾರಾಗಿದೆ. ನೀನು ಎತ್ತರದಲ್ಲಿದ್ದಿ, ನಾವು
ನಿನ್ನ ಮುಂದೆ ರಿಪೋರ್ಟ್ ಮಾಡಿಕೊಳ್ಬೇಕು, ಹಾಗಿದ್ದೇವೆ ಕೃಷ್ಣ. ಆದರೆ ನಮ್ಮದೊಂದು ಪ್ರಾರ್ಥನೆ ಇದೆ. ಉಗ್ರಸೇನ ಹೇಳೋದು, ಅಸ್ಯ ತ್ವತ್ಕ್ರೋಧದಗ್ಧಸ್ಯ ಕಂಸಸ್ಯ ಶುಭಕರ್ಮಣ ತವ ಪ್ರಸಾದಾದ್ ಗೋವಿಂದ ಪ್ರೇತ ಕಾರ್ಯಂ ಕ್ರಿಯೇತ ಚ. ಕಂಸ ದುಷ್ಟ ಇರಬಹುದು, ಪಾಪಿಷ್ಠ ಇರಬಹುದು, ನಿನ್ನ ಶತ್ರು ಆಗಿರಬಹುದು, ನಿನ್ನ ತಂದೆ ತಾಯಿಗಳಿಗೆ ಪೀಡೆ ಕೊಟ್ಟಿರಬಹುದು, ಅವನು ಪ್ರೇತ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ತವ ಪ್ರಸಾದಾದ್ ಗೋವಿಂದ ಅಸ್ಯ ಕೃತ್ವಾ ನರೇಂದ್ರಸ್ಯ ವಿಪನ್ನಸ್ಯ ಔರ್ಧ್ವದೈಹಿಕಂ ಸಸ್ನುಷೋಹಂ ಸಭಾರ್ಯಸ್ಯ ಚರಿಷ್ಯಾಮಿ ಗೃಹೇ ಸಹ. ಇವನ ಒಂದು ಪಿತೃಕಾರ್ಯವನ್ನು ಮುಗಿಸಿ, ಇವನ ಒಂದು ಪ್ರೇತ ಕಾರ್ಯವನ್ನು ಮುಗಿಸಿ ನಾನು ಕಾಡಿಗೆ ಹೊರಟೋಗ್ತೇನೆ, ಅಲ್ಲಿ ತನಕ ಈ ನಗರದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಕೃಷ್ಣ. ಪ್ರೇತ ಸಂಸ್ಕಾರ ಮಾತ್ರೇಣ ಕೃತೆ ಬಾಂಧವ ಕರ್ಮಣಿ ಆನೃಣ್ಯಂ ಲೌಕಿಕಂ ಕೃಷ್ಣ ಗತಕ್ಕಿ ಲಭವಾಮ್ಯಹಂ. ಪ್ರೇತ ಸಂಸ್ಕಾರದಿಂದ ಲೌಕಿಕವಾಗಿ ನನ್ನ ಜವಾಬ್ದಾರಿಯನ್ನು ತೀರಿಸ್ಕೊಳ್ತೇನೆ ಅಂತ ನೋಡಿ, ಎಂಥ ತೂಕದ ಮಾತು. ಯಾಕೆಂದರೆ ಕಂಸ ದುಷ್ಟ ಆಗಿದ್ದರೆ ನೀವು ಶ್ರಾದ್ದ ಮಾಡಿದ್ರೂ ಅವನು ಉತ್ತಮ ಲೋಕಕ್ಕೆ ಹೋಗಲ್ಲ, ಕಂಸ ಶಿಷ್ಟ ಆಗಿದ್ದರೆ ಶ್ರಾದ್ದ ಮಾಡದೆ ಹೋದರೂ ಅವನು ಉತ್ತಮ ಕಾರ್ಯಕ್ಕೆ ಉತ್ತಮ ಲೋಕಕ್ಕೆ ಹೋಗ್ತಾ ಇದ್ದ. ಆದರೆ ಇದು ಲೌಕಿಕವಾದ ಸಂಸ್ಕಾರ ಅನ್ನೋದು ಲೌಕಿಕವಾದ ಜವಾಬ್ದಾರಿ ಅಂತ ನಿಮಗೆ. ನೀವು ನಿಮ್ಮ ಏನು ಕರ್ತವ್ಯ ಅದನ್ನು ಮಾಡಬೇಕು ಅಷ್ಟೇ. ನನ್ನ ಕರ್ತವ್ಯ ಅವನು ಸತ್ಮೇಲೆ ನಾನಿದ್ದೀನಿ. ಅದರಿಂದಾಗಿ ಆನೃಣ್ಯಂ ಲೌಕಿಕಂ ಕೃಷ್ಣ ಗತಕ್ಕಿಲ ಭವಾಮ್ಯಹಂ ಅಸ್ಯಾಗ್ನಿಂ ಪಶ್ಚಿಮಂ ದತ್ವಾ ಚಿತಿಸ್ಥಾನೇ ವಿಧಿಂ ವಿನಾ ತೋಯ ಪ್ರಧಾನ ಮಾತ್ರೇಣ ಕಂಸಸ್ಯ ಆನೃಣ್ಯಮಾಪ್ನುಯಾಂ. ಪಶ್ಚಿಮಂ ಅಗ್ನಿಂ, ಇವನಿಗೆ ಕಡೆಯ ಬೆಂಕಿಯನ್ನು ಕೊಡ್ತಾ ಇದ್ದೇನೆ. ಮೊದಲ ಬೆಂಕಿ ಏನು ಕೊಟ್ಟಿದ್ದು? ಮೊದಲ ಬೆಂಕಿ ಏನು ಅಂತಂದರೆ ಸಂಸ್ಕಾರ ಮಾಡೋದೆಲ್ಲ ಮೊದಲ ಬೆಂಕಿ ಇವನಿಗೆ ಕೊಟ್ಟಿದ್ದು. ವೇದೋಪದೇಶ ಅನ್ನೋದು ಮೊದಲ ಬೆಂಕಿ. ಮೊದಲ ಬೆಂಕಿ ಅಂತಂದರೆ ಇವನ ತಾಯಿಯಲ್ಲಿ ಸಂಸ್ಕಾರ ಇವನ ತಾಯಿಯನ್ನು ಕೂಡೋದೇನಿದೆ ಅದು ಮೊದಲ ಬೆಂಕಿ. ಯಾಕೆಂದರೆ ಹೆಣ್ಣು ಅನ್ನೋದು ಬೆಂಕಿ, ಆದ್ದರಿಂದಾಗಿ ಬೆಂಕಿ ಅಸಿಮಿಲಿಯರ್, ಹೆಣ್ಣು ಅನ್ನೋದು ಒಂದು ಬೆಂಕಿಯ ತರಹ. ಅಲ್ಲಿ ನಾವು ಕೊಡುವ ಆಹುತಿ ಏನು ಅಂತಂದರೆ ಪುತ್ರ ಅಥವಾ ಪುತ್ರಿ. ಆ ಯಜ್ಞದ ಔಟ್ಕಮ್ ಏನು ಅಂತಂದರೆ ಪುತ್ರಿ. ಹಾಗೆ ಅಲ್ಲಿಂದ ಶುರು ಮಾಡಿ ಸಂಸ್ಕಾರಗಳಲ್ಲಿ ಮಾಡುವಂತಹ ಬೆಂಕಿ ಅದನ್ನೆಲ್ಲ ಕೊಟ್ಟಿದ್ದೇನೆ. ಇನ್ನು ಮದುವೆ ಎನ್ನುವ ಅಗ್ನಿ ಅದನ್ನು ಕೊಟ್ಟಿದ್ದೇನೆ. ಎಲ್ಲ ಅಗ್ನಿಯನ್ನು ಕೊಟ್ಟಿದ್ದೇನೆ. ಕಡೆಯ ಅಗ್ನಿ ನನ್ನ ಪಾಲಿಗೆ ಕೊಡೋದು ಬಂದಿದೆ. ಅವನು ನನಗೆ ಕೊಡಬೇಕಿತ್ತು, ನಾನು ಅವನಿಗೆ ಅಗ್ನಿಯನ್ನು ಕೊಡ್ತೇನೆ. ಆದರೆ ಚಿತಿಸ್ಥಾನೇ ವಿಧಿಂ ವಿನ, ಮಂತ್ರ ಎಲ್ಲ ಏನು ಹೇಳಲ್ಲ ಯಾಕಂದರೆ ದುಷ್ಟ ಆದ್ದರಿಂದ. ವಿಧಿಂ ವಿನ ಅಂದರೆ ಅಮಂತ್ರಕಂ ದಹೇತ್ ಅಂತ, ಅತ್ಯಂತ ದುಷ್ಟರನ್ನ ಇದು ಗೊತ್ತೇ ಇಲ್ಲ ಅವನಿಗೆ ಪೆಕ್ರ ಅನಂತ ಮೂತ್ರಿಗೆ. ಅವ ಏನು ಮಾಡಿದ? ಜ್ಞಾನಪೀಠ ಪ್ರಶಸ್ತಿ ಅಂತೆ. ಅದು ಪೀಠದಲ್ಲಿ ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ, ತಲೆನಂತೂ ಇರಲಿಲ್ಲ ಅವನಿಗೆ. ಅವನು ಸಂಸ್ಕಾರ ಅಂತ ಒಂದು ಬರೆದಿದ್ದಾನೆ, ಅದರಲ್ಲಿ ಸುಧಾ ಪುಸ್ತಕ ಎಲ್ಲ ಹುಡುಕಿದ್ರು. ಸರ್ವಕರ್ಮ ಬಹಿಷ್ಕೃತನಾದವನಿಗೆ ಸಂಸ್ಕಾರ ಹೇಗೆ ಅಂತ ಹೇಳಿ ಸುಧಾ ಪುಸ್ತಕ ಹುಡುಕು. ಸುಧಾ ಪುಸ್ತಕದಲ್ಲೇ ಹಾಕಿರುತ್ತೆ, ಧರ್ಮಶಾಸ್ತ್ರದ ಆರಂಭದಲ್ಲೇ ಇದಿದೆ. ಅವನಿಗೆ ಸುಧಾ ಪುಸ್ತಕ ಸುಧಾದಲ್ಲಿ ಏನಿದೆ ಅಂತ ಕೂಡ ಗೊತ್ತಿಲ್ಲ. ಇದು ಎಂತಹ ದುರಂತ! ನಿಜವಾಗಿ ಜ್ಞಾನಪೀಠದವನ್ನು ಪಡೆದವರ ಅಜ್ಞಾನ ಅಂತ ಒಂದು ಶುರು ಮಾಡಬೇಕು. ಏನೂ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇರಲ್ಲ, ಏನೇನೋ ಬರೀತಾರೆ, ಏನೇನೋ ಬರೀತಾರೆ. ಅವರಿಗೆ ಶಾಸ್ತ್ರದ ಗಂಧಗಾಳಿ ಇರಲ್ಲ. ಅವ್ರಿಗೇನೆ ಜ್ಞಾನಪೀಠ ಪ್ರಶಸ್ತಿ ಕೊಡುವಂಥದ್ದು? ಏನು ಹೇಳೋದು ಅವರು? ನಿಜವಾಗಿ ಲಿಸ್ಟ್ ಮಾಡಿದ್ರೆ ಅವರು ಅವರ ಸಾಹಿತ್ಯದಲ್ಲಿ ಏನೇನು ತಪ್ಪಿದೆ ಅಂತ. ಇವತ್ತು ಇದು ಏನು ಸೋಷಿಯಲ್ ಮೀಡಿಯಾ ಪ್ರಬಲ ಆಗಿದೆ. ಅವತ್ತಿನ ಕಾಲದಲ್ಲಿ ಅವರು ಸರ್ವಜ್ಞರು, ಅವತ್ತಿನ ಕಾಲದಲ್ಲಿ ಅವರು ಸರ್ವಜ್ಞರು. ಇಲ್ಲಿ ಸ್ಪಷ್ಟವಾಗಿ ಇದೆ ಶಾಸ್ತ್ರದಲ್ಲಿ, ಇಲ್ಲಿ ಅಂದರೆ ಧರ್ಮಶಾಸ್ತ್ರದಲ್ಲಿ. ಇಲ್ಲಿ ನೋಡಿ ಅದರ ಕುರುಹು ಇದೆ, ವಿಧಿಂವಿನ ವಿಧಿಂವಿನ ತೋಯ ಪ್ರಧಾನ ಮಾತ್ರೇಣ. ಕೇವಲ ತರ್ಪಣವನ್ನು ಕೊಟ್ಟು ಹೊರಟು ಬಿಡ್ತೇನೆ ನಾನು. ಏ ತನ್ಮೇ ಕೃಷ್ಣ ವಿಜ್ಞಾಪ್ಯಂ
स्नेहोत्र मम युज्यतां प्राप्नोतु सुगतिं तत्र कृपण पश्चिमां क्रियां ಒಬ್ಬನಿಗೆ ಅಂತ್ಯ ಸಂಸ್ಕಾರ ಗೌರವಯುತವಾಗಿ ಸಿಗುವಂತೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅದು ಬಂಧುವಾಗಿ ನೀನು ನಡೆಸಿಕೊಡಬೇಕು ತಚ್ಚೇತತ್ಸೃತ್ವಾ ವಚಸ್ತಸ್ಯ ಕೃಷ್ಣ ಪರಮಹರ್ಚಿತಃ ಪ್ರತ್ಯುವಾಚೋಗ್ರಸೇನಂ ವೈ ಸಾಂತ್ವಪೂರ್ವಮಿದಂ ವಚಃ ಆಗ ಕೃಷ್ಣ ಬಹಳ ಸಂತುಷ್ಟನಾದ ಯಾಕೆಂದರೆ ವಾಸ್ತವದ ಅರಿವು ಇದೆಯಲ್ಲ ಅಂತ ಸಂತೋಷ ಆದರೆ ಕೃಷ್ಣ ಹೇಳಿದನಂತೆ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಹೇಳಿದ ಗೊತ್ತಾ ಕೃಷ್ಣ ಏನಂತ ಯತ್ವಮೇವಂ ವಿಧಂ ಬ್ರೂಷೇ ಗತೇರ್ಥೇ ದುರತಿಕ್ರಮೇ ಸದೃಶಂ ರಾಜಶಾರ್ದೂಲ ವೃತ್ತಸ್ಯ ಚ ಕುಲಸ್ಯ ಚ ಒಳ್ಳೆ ವಂಶದಲ್ಲಿ ಬಂದಿದ್ದೀಯಾ ಒಳ್ಳೆ ನಡತೆಯನ್ನು ಇಡೀ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀಯಾ ಅದರಿಂದಾಗಿ ಈ ತರಹದ ಮಾತನ್ನು ಆಡೋದು ಸಹಜ ಪ್ರಾಪ್ಸ್ಯತೆ ನೃಪ ಸಂಸ್ಕಾರಂ ಕಂಸ ಪ್ರೇತಗತೋಪಿ ಸನ್ ಬ್ರವೀಮಿ ಯದಹಂ ತಾತ ತದನುಷ್ಠೀಯತಾಂ ವಚಃ ಕಂಸ ಒಳ್ಳೆಯ ಸಂಸ್ಕಾರವನ್ನು ಪಡೆಯಲಿ ಆದರೆ ನಂದೊಂದು ಪ್ರಾರ್ಥನೆ ಇದೆ ಅದನ್ನು ನೀನು ನಡೆಸ್ಕೊಡಬೇಕು ಏನು ನಹಿ ರಾಜ್ಯೇನ ಮೇ ಕಾರ್ಯಂ ನಾಪ್ಯಹಂ ರಾಜ್ಯಲಾಲತಃ ನ ಚಾಪಿ ರಾಜ್ಯಲುಬ್ಧೇನ ಮಯಾ ಕಂಸೋ ನಿಪಾತಿತಃ ರಾಜ್ಯ ಇಟ್ಕೊಂಡು ನಾನೇನು ಮಾಡಲಿ ರಾಜ್ಯದ ಬಗ್ಗೆ ನನಗೆ ಯಾವ ಬಯಕೆಯೂ ಇಲ್ಲ ನಚಾಪಿ ರಾಜ್ಯ ಲುಬ್ಧೇನ ರಾಜ್ಯದ ಉತ್ಕಟವಾದ ಲೋಭ ಇಟ್ಟುಕೊಂಡು ನಾನು ರಾಜ್ಯ ಕಂಸನನ್ನು ಕೊಂದಿದ್ದಲ್ಲ ಕಿಂತು ಲೋಕಹಿತಾರ್ಥಾಯ ಕೀರ್ತ್ಯರ್ಥಂಚ ಸುತಸ್ತವ ವ್ಯಂಗಭೂತ ಕುಲಸ್ಯಾಸ್ಯ ಸಾನುಜೋ ವಿನಿಪಾತಿತಃ ಲೋಕಹಿತಾರ್ಥಾಯ ಲೋಕಕ್ಕೆ ಹಿತ ಆಗಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ನಮ್ಮ ಕುಲದ ಕೀರ್ತಿಗಾಗಿ ವ್ಯಂಗ್ಯಭೂತ ವ್ಯಂಗ ಅಂತಂದ್ರೆ ವಿಕೃತವಾದ ಅಂಗ ವ್ಯಂಗ್ಯಭೂತ ಕುಲಸ್ಯಾಸ್ಯ ಕೆಟ್ಟ ಅಂಗ ಕ್ಯಾನ್ಸರ್ನ ತರಹ ಇದ್ದ ಅವನು ಓ ನಮ್ಮಲ್ಲಿ ಕ್ಯಾನ್ಸರ್ ಬೆಳೆದಿದೆ ಅಂತ ಪ್ರೀತಿಯಿಂದ ನೋಡ್ಕೊಂಡ್ಬಿಡ್ಲಿಕ್ಕಾಗಲ್ಲ ಆ ತರಹ ಇದ್ದ ಅವನನ್ನ ಹೊರಗಡೆ ಕಳುಹಿಸಿದೆ ಅಷ್ಟೇ ನನಗೆ ರಾಜ್ಯಕ್ಕಾಗಿ ಅವನನ್ನು ಕೊಂದದ್ದಲ್ಲ ಅಹಂ ಸಯೇವ ಗೋ ಮಧ್ಯೆ ಗೋಪೈಸ್ಸಹ ವನೇತರ ಪ್ರೀತಿಮಾನ್ ವಿಚರಿಷ್ಯಾಮಿ ಕಾಮಚಾರಿ ಯಥಾ ಗಜ ವನದಲ್ಲಿ ಸ್ವಚ್ಛಂದವಾಗಿ ಸುತ್ತಾಡುವ ಆನೆಯ ಹಾಗೆ ನಾನಿರಬೇಕು ಅಂತ ಬಯಸ್ತೇನೆ ನಾನು ಇದು ಐ ಡೋಂಟ್ ಅಗ್ರಿ ವಿತ್ ದಿ ಸಾಫ್ಟ್ ಸ್ಕಿಲ್ಸ್ ಈ ಟೇಬಲ್ ಮ್ಯಾನರ್ಸು ಸಾಫ್ಟ್ ಸ್ಕಿಲ್ಸು ಅದೆಲ್ಲ ಬೇಕಿಲ್ಲ ನನಗೆ ಈ ರಾಜಪದವಿಯ ವೈಭೋಗ ಇತ್ಯಾದಿಗಳೆಲ್ಲ ಬೇಕಾಗಿಲ್ಲ ನನಗಿದ್ಯಾವುದು ಬೇಡ ನಾನು ಇದಕ್ಕಾಗಿ ಮಾಡಿದ್ದಲ್ಲ ಅಹಂ ಸಯೇವ ಗೋ ಮಧ್ಯೆ ಗೋಪೈ ಸಹ ಚರಾಮ್ಯಹಂ ನಾನು ಅದೇ ಗೋಪಾಲಕ ಸುಖವಾಗಿ ತಿರುಗಾಡಬೇಕು ಅಂತ ಉಂಟು ಈ ಅಧಿಕಾರದ ಬಂಧನ ಎಲ್ಲ ಬೇಡ ನನಗೆ ಅಂತ ಅಂದ್ರೆ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದು ರಾಮಾವತಾರದಲ್ಲಿ ಒಂದು ಪದವಿಗೆ ಅಂಟಿಕೊಂಡು ಕೆಲಸ ಮಾಡಿದ್ದು ಕೃಷ್ಣಾವತಾರದಲ್ಲಿ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿ ತೋರಿಸಿದ್ದು ಹೇಗೆ ಕೆಲಸ ಮಾಡಬಹುದು ಅಂತ ಏತಾವಚ್ಛತಶೋಪ್ಯೇವಂ ಸತ್ಯೇನ ಪ್ರಬ್ರವೀಮಿತೆ ನಮೇ ಕಾರ್ಯಂ ನೃಪತ್ವೇನ ವಿಜ್ಞಾಪ್ಯಂ ಕ್ರಿಯತಾಮಿದಂ ಹೀಗಾಗಿ ನನಗೆ ಯಾವ ಪದವಿಯೂ ಬೇಡ ಯಾವ ಪದವಿಯ ಅವಶ್ಯಕತೆ ಇಲ್ಲದೆ ನಾನು ಕೆಲಸ ಮಾಡ್ತೇನೆ ಕೆಲಸ ಮಾಡಬೇಕು ಮಾಡ್ತೇನೆ ಅಷ್ಟೇ ಅಂತ ಇವನಿಗಲ್ವಾ ಹೇಳಲಿಕ್ಕೆ ಯೋಗ್ಯತೆ ಇರೋದು ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಕರ್ಮವನ್ನು ಮಾಡು ಫಲವನ್ನು ಅಪೇಕ್ಷಿಸಬೇಡ ಅಂತ ಹೇಳಿ ಕೃಷ್ಣ ಮಾತ್ರ ಹೇಳಲಿಕ್ಕೆ ಯೋಗ್ಯತೆ ಇರೋದು ಯಾಕೆಂದರೆ ಹಾಗೆ ನಡೆದು ತೋರಿಸಿದ್ದು ಅವನು ನೃಪತ್ವಂ ನಾಭಿಕಾಮಯೇ ಅಂತಂದ ನಾನು ರಾಜ್ಯಕ್ಕಾಗಿ ಕೆಲಸ ಮಾಡಿದ್ದಲ್ಲ ಕಂಸನನ್ನು ಕೊಂದದ್ದು ಯಾಕೆ ಅಂತಂದರೆ ಅವನು ಅಧರ್ಮಿ ಅಂತ ಅಷ್ಟೇ ಪ್ರೀತಿಮಾನ್ ವಿಚರಿಷ್ಯಾಮಿ ಕಾಮಚಾರಿ ಯಥಾ ಗಜ ಭವಾನ್ ರಾಜಾಸ್ತು ಮೇ ಮಾನ್ಯ ಯದೂನಾಂ ಅಗ್ರಣಿ ಪ್ರಭು ವಿಜಯಾಯ ಅಭಿಷಿಚ್ಛಸ್ವ ಸ್ವರಾಜ್ಯೇ ರಾಜಸತ್ತಮ ನೀನೇ ರಾಜನಾಗು ನನಗೆ ಪದವಿ ಬೇಡ ನಾನು ನಿನ್ನ ಸೇವಕನಾಗಿರ್ತೇನೆ ಯದಿತೇ ಮತ್ಪ್ರಿಯಂ ಕಾರ್ಯಂ ಯದಿ ವಾ ನಾಸ್ತಿತೇ ವ್ಯಥ ಮಯಾ ನಿಸೃಷ್ಟಂ ರಾಜ್ಯಂ ಸ್ವಂ ಚಿರಾಯ ಪ್ರತಿಗೃಹ್ಯತಾಂ ನಾನು ಈ ರಾಜ್ಯವನ್ನು ಗೆದ್ದ ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೇನೆ ನನಗೆ ಪ್ರಿಯವನ್ನು ಉಂಟು ಮಾಡಬೇಕು ಅಂತ ನಿನಗಿದ್ದರೆ ಈ ರಾಜ್ಯ ನಿನಗೆ ಕೊಡ್ತೇನೆ ನೀನೇ ಪಾಲನೆ ಮಾಡು ವ್ರೀಡಿತಾಧೋ ಮುಖಂ ತಂತು
ರಾಜಾನಂ ಯದು ಸಂಸದಿ ಅಭಿಷೇಕೇಣ ಗೋವಿಂದೋ ಯೋಜಯ ಮಾತ ಯೋಗವಿತ್. ಆಗಲೇ ಕೂಡಲೇ ಅದೇ ಕ್ಷಣದಲ್ಲಿ ಮೃತಕದ ಮೈಲಿಗೆಯಲ್ಲಿದ್ದಾನ, ಅದೇ ಕ್ಷಣದಲ್ಲಿ ದೇವರು ಅಭಿಷೇಕಕ್ಕೆ ವ್ಯವಸ್ಥೆ ಮಾಡಿಸಿ ಅಭಿಷೇಕ ಮಾಡಿಬಿಟ್ಟ. ಸಬದ್ಧ ಮುಕುಟ ಶ್ರೀಮಾನ್, ಯಾರೋ ಪಟಾಕಿ ಹೊಡೆದು. ಸಬದ್ಧ ಮುಕುಟ ಶ್ರೀಮಾನ್ ಉಗ್ರಸೇನೋ ಮಹೀಪತಿ ಚಕಾರ ಸಹ ಕೃಷ್ಣೇನ ಕಂಸಸ್ಯ ನಿಧನ ಕ್ರಿಯಾಂ. ಆಮೇಲೆ ರಾಜನಾದ ಮೇಲೆ ಉಗ್ರಸೇನ ಕಂಸನ ಪ್ರೇತಕ್ರಿಯೆಗಳನ್ನು ಮಾಡಿದ. ಕೃಷ್ಣ ಶಾಸನಾತ್, ಕೃಷ್ಣನ ಅನುಗ್ರಹದಿಂದ, ಕೃಷ್ಣನ ಅಣತಿಯಂತೆ ಎಲ್ಲರೂ ಕೂಡ ಉಗ್ರಸೇನನನ್ನು ಅನುಸರಿಸಿದರು. ಪಶ್ಚಿಮಂ ಕಂಸ ಸಂಸ್ಕಾರಂ ಚಕ್ರುಸ್ತೆ ಯದು ಪುಂಗವಾಹ ಶಿಬಿಕಾಯಾಂ ಸಮಾರೋಪ್ಯ ಅಂತ ಹೇಳುತ್ತಾರೆ. ಆಮೇಲೆ ಯಮುನಾ ನದಿ ತೀರದಲ್ಲಿ ಇದ್ದು ಕಂಸನಿಗೆ ತರ್ಪಣವನ್ನು ಕೊಟ್ಟರು. ಆಮೇಲೆ ಮಥುರಾ ಪಟ್ಟಣಕ್ಕೆ ತೆರಳಿದ. ಮಥುರಾ ಅನ್ನೋದು ಆಮೇಲೆ ಬಂದದ್ದು, ಅದೇನು ತಪ್ಪು ಅಂತಲ್ಲ. ರಿಯಲ್ ನೇಮ್ ಯಾವುದು ಅಂತಂದರೆ ಮಧುರಾ. ಮಧು ಅಂತನ್ನುವ ರಾಕ್ಷಸ ಇದ್ದ ತಾಣ ಒಂದು ಕಾಲದಲ್ಲಿ. ಆ ಮಧುವಿನ ಮಗ ಲವಣ ಅಂತ ಇದ್ದ. ಆ ಲವಣನನ್ನು ಶತ್ರುಘ್ನ ರಾಮನ ಅಣತಿಯಂತೆ ಕೊಂದು ಆ ಕಾಡನ್ನು ನಾಡಾಗಿ ಪರಿವರ್ತಿಸಿದ. ಅದರಿಂದಾಗಿ ಇತಿಹಾಸವನ್ನು ನೆನಪಿಸುವ ಹಾಗೆ ಮಧುರಾ ಅಂತ ಅದರ ಹೆಸರು. ಈಗ ಮಥುರಾ ಮಥುರಾ ಅಂತ ಇದ್ದಾರೆ ಅಲ್ಲಿ. ಅವ್ರನ್ನೆಲ್ಲ ತಿದ್ದಲಿಕ್ಕೆ ಹೋಗೋದು ಮುಖ್ಯ ಅಲ್ಲ ನಮಗೆ. ಆ ಪಟ್ಟಣದ ಹೆಸರನ್ನು ಉಚ್ಚಾರ ಮಾಡುವಾಗ ಅದರ ಇತಿಹಾಸದ ಅರಿವು ನಮಗಿರಬೇಕು ಅಷ್ಟೆ. ಈ ಹಿನ್ನೆಲೆಯಲ್ಲಿ ಈ ಎರಡು ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನು ಎರಡು ಶ್ಲೋಕದಲ್ಲಿ ಹೇಳಿದ್ದಾರೆ ಇಷ್ಟೇ ಹೇಳಿಬಿಟ್ಟಿದ್ದಾರೆ. ತಂದೆ ತಾಯಿಗಳನ್ನು ಬಿಡಿಸಿ, ನಮಸ್ಕರಿಸಿ, ಆಮೇಲೆ ರಾಜ್ಯವನ್ನು ಉಗ್ರಸೇನನಲ್ಲಿ ಇಟ್ಟು ಉಪನಯನವನ್ನು ಹೊಂದಿ ಕೃಷ್ಣ ನಂದನನ್ನು ಬೀಳ್ಕೊಟ್ಟ ಅಂದ್ಬಿಟ್ಟಿದ್ದಾರೆ. ಇದನ್ನು ನೀವು ಮಹಾಭಾರತದ ಸಭಾಪರ್ವದಲ್ಲಿ, ಆಮೇಲೆ ಹರಿವಂಶದಲ್ಲಿ, ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ ನೋಡಿದ್ರೆ ಇಷ್ಟು ಈ ತರಹದ ಅನೇಕ ಅಂಶಗಳು ಸೇರಿಕೊಂಡಿರ್ತವೆ. ಕೃಷ್ಣೋಪ್ಯವಂತಿ ಪುರವಾತಿನ ಮೇತ್ಯ ವಿಪ್ರಂ ಸಾಂದೀಪನಿಂ ಸಹ ಬಲೇನ ತಥೋದ್ಯಗೀಷ್ಟ ವೇದಾನ್ ಸಕೃನ್ ನಿಗದಿತಾನ್ ನಿಖಿಲಾಶ್ಚ ವಿದ್ಯಾ ಸಂಪೂರ್ಣ ಸಂವಿದಪಿ ದೈವತ ಶಿಕ್ಷಣಾಯ ಕೃಷ್ಣೋಪಿ ಅವಂತಿಪುರವಾಸಿನಂ. ಅವಂತಿಪುರ ಕಾಯನ್ನು ಹೇಳೋದು ಬೇಕಿಲ್ಲ, ಅವಂತಿಪುರ. ಅವಂತಿ ಅಂತನ್ನುವ ಪಟ್ಟಣ ಅಂದರೆ ಈಗಣ ಹರಿದ್ವಾರ, ಈಗ ಅದನ್ನು ಹರಿದ್ವಾರ ಅಂತ ಕರೀತಾರೆ. ಆ ಅವಂತಿ ಪಟ್ಟಣವನ್ನು ಕುರಿತು ಹೋದ. ಯಾಕೆ ಅಂದರೆ ಅಲ್ಲಿ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಸಾಂದೀಪನಿಂ ಅಂತ, ಸಾಂದೀಪನಿ ಮೂಲತಃ ಅವನು ಕಾಶಿಯವ. ಅವನು ಇಲ್ಲಿ ನೆಲೆಸಿದ್ದ, ಹರಿದ್ವಾರದಲ್ಲಿ ನೆಲೆಸಿದ್ದ. ಕೃಷ್ಣ ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋದ. ವೇದಾನ್ ಸಕೃನ್ ನಿಗದಿತಾನ್ ನಿಖಿಲಾಶ್ಚ ವಿದ್ಯಾ ಸಂಪೂರ್ಣ ಸಂವಿದಪಿ ದೈವತ ಶಿಕ್ಷಣಾಯ. ಒಂದೇ ಬಾರಿ ವೇದ ಹೇಳಿದ್ದು ಅದನ್ನೆಲ್ಲ ಗ್ರಹಿಸಿಬಿಟ್ಟ ಅಂತ ದೇವರು. ಸಂಪೂರ್ಣ ಸಂವಿದಪಿ, ದೇವರು ಅವನ ಹತ್ರ ಹೋಗಿ ಹೇಳಿಸ್ಕೋಬೇಕಿತ್ತೆ, ಇಲ್ಲ, ಆದರೂ ದೇವತೆಗಳಿಗೆ ತೋರಿಸಿದ್ದು ಏನಂತ, ವಿಧಿಬದ್ಧವಾಗಿ ನೀವು ಪಾಠ ಕಲಿಬೇಕು. ಧರ್ಮೋ ಹಿ ಸರ್ವ ವಿಧುತಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ಪ್ರವೃತ್ತಿ ಜ್ಞಾನಾದಿ ಗೂಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌ ಚ. ಧರ್ಮೋ ಹಿ ಸರ್ವ ವಿಧುತಾಮಪಿ, ಎಲ್ಲವನ್ನ ತಿಳಿದಿದ್ದರೂ ಕೂಡ ದೇವತೆಗಳು ಈ ಮನುಷ್ಯ ಲೋಕದಲ್ಲಿ ಬಂದಾಗ ಇನ್ನೊಬ್ಬ ಗುರುಗಳ ಹತ್ತಿರನೇ ಕಲಿಬೇಕು, ಅನಿವಾರ್ಯ ಅದು. ಜ್ಞಾನಾದಿಗೋಹನಂ, ಜ್ಞಾನವನ್ನು ಮುಚ್ಚಿಕೊಳ್ಳಬೇಕು. ಉತ ಅಧ್ಯಯನಾದಿಹಿ, ಅಧ್ಯಯನವನ್ನು ಮಾಡಬೇಕು. ತಜ್ಞಾಪನಾರ್ಥಂ ಅವಸತ್, ಅದನ್ನು ತಿಳಿಸ್ಲಿಕ್ಕಾಗಿ ದೇವರು ವಾಸ ಮಾಡಿದ. ಯಾಕೆ ಅಷ್ಟೊಂದು ಬೇಕಿತ್ತ?
ಬೇಕು ಅಂತ ನಾನು ಹೇಳೋದು. ಹೇಗೆ ನಮ್ಮ ಗುರುಗಳ ಒಂದು ಜ್ವಲಂತ ನಿದರ್ಶನವನ್ನು ಹೇಳ್ತೇನೆ. ನಮ್ಮ ಗುರುಗಳು ಪುಸ್ತಕ ನಿರಪೇಕ್ಷವಾಗಿ ಮಾಡ್ತಾ ಇದ್ದರು. ಅವ್ರಿಗದೊಂದು ಒಳ್ಳೆ ಉದ್ದೇಶ ಇತ್ತು. ಏನು ಅಂತಂದರೆ ಶಾಸ್ತ್ರ ಅನ್ನೋದು ಮಸ್ತಕದಲ್ಲಿ ಇರಬೇಕು, ಕರೆಕ್ಟ್. ಮತ್ತೆ ಇನ್ನೊಂದೇನು ಅಂತಂದರೆ ನಾವು ಪುಸ್ತಕ ನೋಡಲಿಕ್ಕೆ ಅಂತ ಹೇಳಿ ಹೀಗೆ ತಗ್ಗಿಸಿದರೆ ಜನರ ಅಟೆನ್ಷನ್ ಡೈವರ್ಟ್ ಆಗುತ್ತೆ ಅಂತ. ಅದರಿಂದಾಗಿ ಅವ್ರೇನು ಮಾಡ್ತಾ ಇದ್ರು, ಜನರ ಕಣ್ಣಲ್ಲಿ ಕಣ್ಣನ್ನಿಟ್ಟು ಮಾಡ್ತಾ ಇದ್ರು. ಆದರೆ ಅದರ ಎಫೆಕ್ಟ್ ಸ್ವಲ್ಪ ಬೇರೆ ಥರನೂ ಆಯಿತು. ಏನು ಅಂದರೆ ಎಷ್ಟೋ ಜನ ಬನ್ನಂಜಯ ಗೋವಿಂದಾಚಾರ್ಯರು ಶ್ಲೋಕಗಳನ್ನು ರಚನೆ ಮಾಡಿ ಅಲ್ಲಲ್ಲೇ ಹೇಳಿಬಿಡ್ತಾರೆ ಅಂತ. ಅವರಿಗೆ ಪುಸ್ತಕದಲ್ಲಿ ಇದ್ದದ್ದು ಅನ್ನೋದು ಎಷ್ಟೋ ಜನರಿಗೆ ಹೆಚ್ಚಿನ ಜನಕ್ಕೆ ಗೊತ್ತು ಅಂತ ಇಟ್ಕೊಳ್ಳೋಣ. ಅವರು ಪುಸ್ತಕವನ್ನು ತಲೆಯಲ್ಲಿಟ್ಟುಕೊಂಡು ಪುಸ್ತಕ ನಿರಪೇಕ್ಷವಾಗಿ ಹೇಳ್ತಾ ಇದ್ರು ಅನ್ನೋದು ಬಹಳ ಜನಕ್ಕೆ ಗೊತ್ತಿರಬಹುದು. ಸುಮಾರು 75% ಜನರು ಗೊತ್ತಿರಬಹುದು. ಆದರೆ 25% ಜನಕ್ಕೆ ಓ ಇವರೇ ತೆಗೆದು ಹೇಳ್ತಾ ಇದ್ದಾರೆ ಅಂತ ಆ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ನಾನೇ ಕಿವಿಯಾರೆ ಕೇಳಿದ್ದೇನೆ, ಅವತ್ತು ತೀರ್ಮಾನ ಮಾಡಿದೆ. ಆಮೇಲೆ ಅವರು ಶಾಸ್ತ್ರವನ್ನು ಮೀರಿ ಹೇಳ್ತಾ ಇದ್ರು. ಅಂದರೆ ಶಾಸ್ತ್ರ ಮೀರಿ ಹೇಳೋದು ಅಂದರೆ ಕೇವಲ ಶಾಸ್ತ್ರದ ಓದಿನಿಂದ ಏನು ಪ್ರಯೋಜನ ಇಲ್ಲ, ಅನುಭವಕ್ಕೆ ಬರಬೇಕು ಅಂತ. ಶಾಸ್ತ್ರ ಓದಬೇಡ ಅಂತಂದ್ರೆ ಅರ್ಥ ಅಲ್ಲ, ಶಾಸ್ತ್ರ ಓದಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಅನುಭವಿಸಬೇಕು ಅಂತ ಹಾಗರ್ಥ. ಅದಕ್ಕೆ ಜನ ಏನು ಅನ್ಕೊಂಡ್ಬಿಟ್ರು, ಶಾಸ್ತ್ರ ಓದಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅದರಿಂದಾಗಿ ಅವ್ರೇನು ಮಾಡಿಬಿಟ್ರು, ಉಚ್ಛೃಂಖಲವಾಗಿ ನಮ್ಮ ಅನುಭವಕ್ಕೆ ಬರಬೇಕು, ಆ ಅನುಭವ ಪಡ್ಕೊಳ್ಳೋ ಅಷ್ಟು ಎತ್ತರದಲ್ಲಿ ಎತ್ತರ ನಮಗಿದೆಯಾ ಅಂತಲೂ ಪರೀಕ್ಷೆ ಮಾಡ್ಕೊಳ್ತಾ ಇರಲಿಲ್ಲ. ನನಗೆ ಇದು, ನಾನು ಇದನ್ನೆಲ್ಲ ಅನುಭವಿಸಿದ್ದೇನೆ. ಸ್ವಯಂ ಅವರ ಮಗ ವಿಜಯಭೂಷಣ ಬನ್ನಂಜೆ ಅವರು 2001-2002 ನಾನು ಸುಮಾರು ದಿವಸ ನಮ್ಮ ಗುರುಗಳ ಮನೆಯಲ್ಲಿ ಇರಬೇಕಾಯಿತು. ಆವಾಗ ರಾತ್ರಿ ಗಂಜಿ ಊಟ ಮಾಡುವಾಗ ಅಪ್ಪ ಎಲ್ಲವನ್ನು ಮೀರಿ ಓದಬೇಕು ಅಂತಾರೆ, ಹೇಗೆ? ಜಿಡ್ಡು ಕೃಷ್ಣಮೂರ್ತಿ ಹಂಗೆ ಹೇಳ್ತಾರೆ, ಓಶೋ ಹೀಗೆ ಹೇಳ್ತಾನೆ, ಎಲ್ಲವನ್ನು ಮೀರಿ ಓದೋದು. ಯು ಹ್ಯಾವ್ ಟು ಓವರ್ಕಮ್ ಆಲ್ ದಿ ಟೆಕ್ಸ್ಟ್ ದೆನ್ ರೀಡ್ ಇಟ್ ಅಂತ. ಎಲ್ಲ ಓವರ್ಕಮ್ ಮಾಡಿದ್ಮೇಲೆ ಓದೋದೇನು? ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ ಹಾಗೆ. ಆಮೇಲೆ ಯು ಜಿ ಗುರುಜಿ ಎಲ್ಲರೂ ಹೇಳ್ತಾರಲ್ಲ, ಏನು ಹಾಗಂದ್ರೆ ಅವ್ರು ಹೇಳಿದ್ರು, ಮಗು ಅದು ಹೇಳೋದು ಯಾರಿಗೆ ಗೊತ್ತಾ? ಆ ಲೆವೆಲಲ್ಲಿ ಇರುವವರಿಗೆ. ತಕ್ತ ವೇದ ಅಂತ ಹೇಳೋದು ಯಾರಿಗೆ ಅಂದರೆ ಬ್ರಹ್ಮದೇವರ ಲೆವೆಲಲ್ಲಿ ಹೇಳೋದು. ವೇದ ಊಹಾಂ ಅನುತರೇತ್ ಎಸ್ ತಕ್ತ ವೈದಿಕ ಅಂತ. ತಕ್ತ ವೇದ ಅಂದರೆ ಬ್ರಹ್ಮದೇವರು, ಯಾಕೆ ಅಂದರೆ ಅವ್ರು ಅಂದುಕೊಂಡ ಹಾಗೆ ವೇದ ಇರುತ್ತೆ, ಅವ್ರು ವೇದ ಓದಬೇಕಾಗಿಲ್ಲ. ಆದರೂ ಅಂಥವರು ವೇದವನ್ನು ಕೋಟ್ ಮಾಡ್ತಾರೆ, ವೇದದಲ್ಲಿ ಹೀಗಿದೆ ಅಂತ. ಯಾಕೆಂದರೆ ಯಾರ್ಯಾರೋ ಉಚ್ಛೃಂಖಲವಾಗಿ ಪ್ರವೃತ್ತಿ ಮಾಡಬಾರ್ದು, ನನಗೆ ಹಿಂಗೆ ಹೊಳಿತಾ ಇದೆ, ನಾನು ಹೀಗಿದೆ ಅಂತ ಹೇಳಬಾರದು ಅಂತ. ಇದು ಅವ್ರು ಹೇಳಿದ್ದು. ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತು, ಪುಸ್ತಕ ಇಟ್ಕೊಂಡು ಓದಬೇಕು, ಪುಸ್ತಕ ಇಟ್ಕೊಂಡು ಜನರ ಮುಂದೆ ಓದಿ ಹೇಳಬೇಕು, ಪಾಠವೇ ಹೆಚ್ಚು ಮಾಡಬೇಕು. ಯಾಕೆಂದರೆ ಉಪನ್ಯಾಸದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಆ ಬೇರೆ ಬೇರೆ ಮಾತುಗಳು ಬರ್ತದೆ. ಪಾಠವನ್ನೇ ಮಾಡಬೇಕು, ಉಪನ್ಯಾಸ ಕರೆದ್ರೂ ಪಾಠನೇ ಮಾಡಬೇಕು ಅಂತ ಅನಿಸ್ಬಿಡ್ತು ನನಗೆ. ಅದರಿಂದಾಗಿ ಕೃಷ್ಣ ಎಲ್ಲವನ್ನು ತಿಳಿದಿದ್ದರೂ ಕೂಡ ಅವಂತಿಪುರ ವಾಸಿನಂ, ಅವಂತಿಪುರಕ್ಕೆ ಹೋಗಿ ಪಾಠ ಕೇಳಿದ. ಯಾಕೆ ಅಂದರೆ ಎಲ್ಲ ದೇವತೆಗಳು ಕೂಡ ಹಾಗೆ ಮಾಡಿ ಅಂತ ದೇವರ ಆಜ್ಞೆ. ನಾನು ಹಾಗೆ ಮಾಡ್ತೇನೆ, ನೀವು ಹಾಗೆ ಮಾಡಿ. ಶಾಸ್ತ್ರವನ್ನು ಮೀರಿದ್ದೇವೆ ಅಂತ ತೋರಿಸ್ಕೊಳ್ಬೇಡಿ. ಶಾಸ್ತ್ರವನ್ನು ಮೀರಿ ಒಂದು ಇದೆ ಅಂತ ಉಚ್ಛೃಂಖಲವಾದ ಪ್ರವೃತ್ತಿ ಬೇಡ ಅನ್ನೋದು ದೇವರ ಉದ್ದೇಶ. ಸರಿ, ಏನು ಕಲ್ತರು?
ಏನು ಕಲ್ತರು ಅಂತ ಹೇಳಿದರೆ ಪ್ರೋವಾಚ ವೇದಾನ ಅಖಿಲಾನ್ ಸಾಂಗೋಪನಿಷದೋ ಗುರು ಭಾಗವತದಲ್ಲಿ ಎಲ್ಲ ವೇದಗಳ ಪಾಠ ಆಯಿತು ಉಪನಿಷತ್ತು ಮೊದಲಾದವುಗಳು ಆಯಿತು ಸರಹಸ್ಯಂ ಧನುರ್ವೇದಂ ಧನುರ್ವೇದ ಆಯಿತು ತಥಾಚ ಆನ್ವೀಕ್ಷಿಕೀಂ ವಿದ್ಯಾಂ ತರ್ಕಶಾಸ್ತ್ರದ ಪಾಠ ಆಯಿತು ರಾಜನೀತಿಂಚ ಷಡ್ವಿಧಾಂ ರಾಜನೀತಿಯ ಪಾಠ ಆಯಿತು ಸರ್ವಂ ತದಮರಶ್ರೇಷ್ಠೌ ಸರ್ವವಿದ್ಯಾ ಪ್ರವರ್ತಕೌ ಸಕೃನ್ನಿಗದ ಮಾತ್ರೇಣ ತೌ ಸಂಜಗ್ರಹತುರ್ ನೃಪ ಅಹೋರಾತ್ರೈಶ್ಚತುಷ್ಷ್ಟ್ಯಾ 64 ದಿವಸಗಳಲ್ಲಿ ಇಷ್ಟೆಲ್ಲ ವೇದವನ್ನು ಇಷ್ಟೆಲ್ಲ ಗ್ರಂಥವನ್ನು ಅಧ್ಯಯನ ಮಾಡಿದರು ಅಹೋರಾತ್ರೈಶ್ಚತುಷ್ಷ್ಟ್ಯಾ ಚತುಷ್ಷ್ಟಿ ಅಂತಂದರೆ 64 64 ದಿವಸಗಳಲ್ಲಿ ಇದನ್ನು ಚಿಂತನೆ ಮಾಡಿದರು ವಿದ್ಯೆಯನ್ನು ನಮಗೆ ಇವತ್ತು ಬಹಳ ಕನ್ಫ್ಯೂಷನ್ 64 ಕಲೆಗಳನ್ನೆಲ್ಲ ವಿದ್ಯೆಗಳು ಅಂತ ಹೇಳಿಬಿಡ್ತಾರೆ ಕಲೆಗಳು ಬೇರೆ ರಾಘವೇಂದ್ರ ಇದು ಇವರು 64 ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳಿಗೆ ಹೇಳ್ತಾರೆ 64ರಲ್ಲಿ ಕಳ್ಳತನ ಮತ್ತು ಇತ್ಯಾದಿಗಳು ಇದೆ ಅಂತ ಎಲ್ಲ ಹೇಳಿಬಿಡ್ತಾರೆ ಕಳ್ಳತನ ಇದೆ ಆಮೇಲೆ ದಂಬರು ತರಹ ಒಂದೇ ಒಂದು ಡಂಬರು ಅಂತ ಇರ್ತಾರಲ್ಲ ನೂಲಿನ ಮೇಲೆ ನಡೆದ್ರು ವಿಜಯೇಂದ್ರ ಸ್ವಾಮಿಗಳು ಅವರು ದೊಡ್ಡವರೇ ಅವರು ಮಾಡಿದ ಕೆಲಸಗಳನ್ನು ನೋಡ್ತಾ ಇದ್ರೆ ಅವರು ಚಕ್ರಮೀಮಾಂಸ ಮತ್ತೆ ಈಗ ಕಡಿಮೆ ಗ್ರಂಥಗಳು ಉಪಲಬ್ಧ ಇರೋದು 104 ಬರೆದ್ರು ಅಂತ ಹೇಳ್ತಾರೆ ಬಹಳ ಬಹಳ ಗ್ರಂಥಗಳು ನೋಡಿದರೆ ನಮ್ಮಲ್ಲಿ ವಾದಿರಾಜ ಸ್ವಾಮಿಗಳಲ್ಲಿ ವಿಜಯೇಂದ್ರ ಸ್ವಾಮಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ವ್ಯಾಸರಾಜ ಸ್ವಾಮಿಗಳಲ್ಲಿ ಮನಸ್ಸು ತುಂಬಿ ಬರ್ತದೆ ಜೀವನವನ್ನು ಹಾಗೆ ಮುಡಿಪಿಟ್ಟು ಏನೆಲ್ಲ ಅಪೂರ್ವವಾದ ಮಾಹಿತಿಗಳನ್ನು ಅಪೂರ್ವವಾದ ತರ್ಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮ್ ನಾವು ನೋಡಿ ಇಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪಲ್ಲ ಆದರೆ ಭಕ್ತಿ ಇದೆ ಅವರು ಹೀಗಾಗಿ ದೊಡ್ಡವರೇ ಅವರು ಮಾಡಿದ ವಾಂಗ್ಮಯ ಸೇವೆ ಅವರು ಮಾಡಿದ ಸಾಮಾಜಿಕವಾದ ಎಲ್ಲವೂ ದೊಡ್ಡ ದೊಡ್ಡಸ್ತಿಕೆ ಬಹಳ ಇದೆ ನಾವು ದೊಡ್ಡವರನ್ನಾಗಿ ಮಾಡಬೇಕಾಗಿಲ್ಲ ಆದರೆ ಅವರಿಗೆ ಅವ್ರನ್ನ ಅವಮಾನ ಮಾಡಬಾರದು ಅಷ್ಟೇ ನಮಗೆ 64 ಕಲೆಗಳು ಕೂಡ ರಾಘವೇಂದ್ರ ಸ್ವಾಮಿ ಇದು ವಿಜೇಂದ್ರ ಸ್ವಾಮಿಗಳಿಗೆ ಬರ್ತಾ ಇತ್ತು ಅಂತ ನಾವು ಹೇಳ್ತೇವೆ 64 ಕಲೆ ಅಂತ ಹೇಳಿದ್ರೆ ಕಲ್ಪನೆ ಇಲ್ಲ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಸುಮಾರು 20-25 ಕಲೆಗಳಿದೆ ತಾಂಬೂಲವನ್ನು ಉಗಿಯೋದ್ರಿಂದ ತಾಂಬೂಲದಲ್ಲಿ ಚಿತ್ರಣ ಅಂದ್ರೆ ಒಂದು ರೀತಿಯಲ್ಲಿ ತಾಂಬೂಲ ಉಗಿದ್ರೆ ಅದು ಯಾವ ಚಿತ್ರ ಆಗುತ್ತೋ ಆ ಚಿತ್ರ ಮಾಡ್ಬೇಕು ಅದೊಂದು ಕಲೆ ಅದು ವಿಜೇಂದ್ರ ಸ್ವಾಮಿಗೆ ಯಾಕ್ರಿ ಬೇಕು ಯಾಕೆ ಬರಬೇಕು ನರ್ತನ ವಿಜೇಂದ್ರ ಸ್ವಾಮಿಗಳಿಗೆ ಬೇಕಿಲ್ಲ ಸನ್ಯಾಸಿಗಳವರು ಆಮೇಲೆ ಮಾಲೆಯನ್ನು ಹೆಣೆಯೋದು ಚಿತ್ರಾಕಾರವಾದ ಮಾಲೆ ಆಮೇಲೆ ವಸ್ತ್ರ ಪರಿಶೋಧನ ಅಂತ ವಸ್ತ್ರವನ್ನು ವಸ್ತ್ರ ಪರಿಲೇಖನ ವಸ್ತ್ರದಲ್ಲಿ ಇದು ಬರೆಯೋದು ಅಂದರೆ ಈ ಹೆಣ್ಣು ಮಕ್ಕಳೆಲ್ಲ ಎಂಥದೋ ಡಿಸೈನ್ ಡಿಸೈನರ್ ಅದನ್ನೆಲ್ಲ ಮಾಡೋದು ವಸ್ತ್ರ ಇದೆಲ್ಲ ಯಾಕೆ ಬೇಕು ವಿಜೇಂದ್ರ ಸ್ವಾಮಿಗಳಿಗೆ ಅವರು ಪಾಪ ವಿರಕ್ತರಾಗಿ ಎಲ್ಲವನ್ನು ತೊರೆದು ಭೋಗ ಭಾಗ್ಯಗಳನ್ನು ಭೋಗ ಸುಖಗಳನ್ನು ತೊರೆದು ಆಚಾರ್ಯರ ಶಾಸ್ತ್ರದ ಒಂದು ಇದಕ್ಕಾಗಿ ಮುಡಿಪಿಟ್ಟರು ಶಿಲ್ಪಶಾಸ್ತ್ರ ಬರುತ್ತೆ ಅಂತ ಹೇಳೋಣ ಒಪ್ಕೋಣ ಯಾಕೆಂದರೆ ಶಿಲ್ಪಶಾಸ್ತ್ರ ಅವ್ರು ತಿಳ್ಕೊಳ್ಳೇಬೇಕು ಒಬ್ಬ ವೇದಾಂತಿ ಆದವ ಪ್ರತಿಮೆಯನ್ನು ಚೆನ್ನಾಗಿ ಇದು ಮಾಡ್ಬೇಕು ಆ ಪ್ರತಿಮೆಯನ್ನು ನೋಡಿದ್ರೆ ದೇವರ ಸ್ಮರಣೆ ಬರಬೇಕಲ್ಲ ನಮಗೆ ಶಿಲ್ಪಶಾಸ್ತ್ರ ಎಲ್ಲ ಬರಬೇಕು ಅದೆಲ್ಲ ಸರಿ ಶಿಲ್ಪಶಾಸ್ತ್ರ ಸರಿ ಚಿತ್ರ ಶಿಲ್ಪಶಾಸ್ತ್ರ ಕಲಿತವನಿಗೆ ಚಿತ್ರ ಒಂದೇ ಬರುತ್ತೆ ಅದು ಏನಿದೆ ಇಲ್ಲ ಸಂಗೀತ ಬೇಕು ಸರಿ ಇದೆಲ್ಲ ಯಾಕ್ರಿ ಬೇಕು ಕಾಮಿನಿ ಜಯ ಆಮೇಲೆ ತಾಂಬೂಲ ಚಿತ್ರಣ ತಾಂಬೂಲ ಪರಿಲೇಖನ ಇನ್ನೂ ನಾನು ನಿಮಗೆ ಹೇಳಲಿಕ್ಕೆ ಹೋಗಲ್ಲ ಆ 64 ಕಲೆಗಳು ಅಂತ ಎಲ್ಲರೂ ಇರುತ್ತಲ್ಲ ದಯವಿಟ್ಟು ತೆಗೆದು ನೋಡಿ ನೀವು ವಿಜೇಂದ್ರ ಸ್ವಾಮಿಗಳಿಗೆ 64 ಕಲೆಗಳು ಬರ್ತಾ ಇರುತ್ತೆ ಅಂತ ಹೇಳೋದು ಎಂಥ ದೊಡ್ಡ ಅಪರಾಧ ಅಂತ ಅರ್ಥ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನು ನಾವು ಬಾಯಿ ಬಂದಿದ್ದು ಹೇಳ್ತಾ ಇರೋದು ಒಂದು ಸ್ವಲ್ಪ ಯೋಚನೆ ಮಾಡೋದಿಲ್ಲ ಶಿವತತ್ವ ರತ್ನಾಕರವನ್ನು ಅಥವಾ ಕನ್ನಡದ ರತ್ನಕೋಶ ಕನ್ನಡ ರತ್ನಕೋಶ ಇದೆ ಅಲ್ಲಿ 64 ವಿದ್ಯೆಗಳ ಬಗ್ಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇಂಥದ್ದನ್ನೆಲ್ಲ ನಾವು ವಿಜೇಂದ್ರ ಸ್ವಾಮಿಗಳಿಗೆ ಹೇಳಬೇಕಾ ಅಂತ
ವಾರಸ್ತ್ರೀಯ ಲಕ್ಷಣ ಪ್ರೋಕ್ತಿಯಂತೆ. ಅಂದ್ರೆ ವೇಶ್ಯಾಸ್ತ್ರೀಯ ಲಕ್ಷಣ ಹೇಗಿದೆ ಅಂತ. ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದೆ ಇಪ್ಪತ್ತು ಇಪ್ಪತ್ತೈದು ವಿದ್ಯೆಗಳಿದೆ, ಅಂದ್ರೆ ಇಪ್ಪತ್ತೈದು ಕಲೆಗಳಿದೆ. ಅದರಿಂದಾಗಿ ಇಪ್ಪತ್ತೈದು ಅರವತ್ತನಾಲ್ಕು ಕಲೆಗಳು ಇಲ್ಲ, ಇರೋದು ಇಷ್ಟೇ ವಿದ್ಯೆ. ಈ ವಿದ್ಯೆಯನ್ನ ಅರವತ್ನಾಲ್ಕು ದಿವಸದಲ್ಲಿ ಕಲಿತರು ಅಂತ ಅಷ್ಟೆ. ಸಕೃನ್ನಿಗದ ಮಾತ್ರೇಣ ನಿಖಿಲಾಶ್ಚ ವಿದ್ಯಾ, ವಿದ್ಯೆಗಳು ಕಲೆ ಏನ್ರಿ ಅದು ಸಹಜ. ಅದು ಮತ್ತೆ ಅದು ಹೆಣ್ಮಕ್ಕಳಿಗೆ ಬೇಕಾದದ್ದು ಆ ಕಲೆ. ಅಂದ್ರೆ ಇವ್ರು ಹೇಳುವಂತಹ ಕಲೆ ಇವ್ರಿಗೆ ಖಂಡಿತ ಅಲ್ಲ. ಅದರಿಂದಾಗಿ ಸಕೃನ್ನಿಗದ ಮಾತ್ರೇಣ ಎಲ್ಲವನ್ನ ಅರವತ್ನಾಲ್ಕು ದಿವಸಗಳಲ್ಲಿ ಕಲಿತದ್ದು. ಆಮೇಲೆ ಗುರುದಕ್ಷಿಣೆ ಕೊಡಬೇಕಾಯ್ತು. ಆ ಗುರುದಕ್ಷಿಣೆ ಏನು ಕೊಟ್ಟ ಅಂತ ಹೇಳಿ ನಾವು ನಾಳೆ ನೋಡುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.